ಹಾಯ್ ಫ್ರೆಂಡ್ಸ್, ಇಂದಿರ ಅಡುಗೆ ಮನೆಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ನಾನು ಚೀಸ್ ಲಾಲಿಪಾಪ್ನ ಯಾವ ರೀತಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುತ್ತೆ, ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗೆಯೇ ಸಂಜೆ ಟೈಮಲ್ಲಿ ಟೀ ಜೊತೆ ಕಾಫಿ ಜೊತೆ ಇದನ್ನು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫ್ರೆಂಡ್ಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಾನು ಹಾಕುವ ನೆಕ್ಸ್ಟ್ ವೀಡಿಯೋ ಯಾವುದು ಅಂತ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣಲ್ವಾ. ಚೀಸ್ ಲಾಲಿಪಾಪ್ ಮಾಡೋಕ್ಕೆ ಫಸ್ಟಿಗೆ ನಾನು ಚೀಸ್ನ ಈ ರೀತಿಯಾಗಿ ತುರ್ಕೊತಾ ಇದ್ದೀನಿ. ಚೀಸ್ನ ಈ ರೀತಿಯಾಗಿ ತುರ್ಕೊಂಡು ನಾವೀಗ ಸೈಡ್ ಇಟ್ಕೊಳ್ಳೋಣ. ನೀವು ಚೀಸ್ನ ಸ್ವಲ್ಪ ಜಾಸ್ತಿನೇ ಹಾಕಿದರೆ ತುಂಬ ಚೆನ್ನಾಗಿ ಆಗುತ್ತೆ ಈ ಲಾಲಿಪಾಪು. ಇವಾಗ ಚೀಸ್ನ ತುರ್ಕೊಂಬಿಟ್ಟು ನಾನು ಒಂದು ಪ್ಲೇಟಿಗೆ ಹಾಕಿ ಸೈಡ್ ಇಟ್ಕೊಂಡಿದ್ದೀನಿ. ನಂತರ ಇಲ್ಲೊಂದು ಬೌಲ್ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ತುರ್ಕೊಂಡಿರುವ ಚೀಸ್ ಇದೆಯಲ್ಲ ಅದನ್ನು ಫಸ್ಟು ಹಾಕ್ಕೊಳ್ಳೋಣ. ನಂತರ ನಾನಿಲ್ಲಿ ಇವಾಗ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಆಮೇಲೆ ಹಾಕ್ಕೊತ ಇದ್ದೀನಿ. ಕ್ಯಾರೆಟ್ನ ನೋಡಿ, ಅದೇ ರೀತಿಯಾಗಿ ತುರ್ಕೊಂಡಿದ್ದೀನಿ. ಒಂದು ಅರ್ಧ ಕ್ಯಾರೆಟ್ನ ತುರ್ಕೊಂಡು ಇವಾಗ ಇದಕ್ಕೆ ಹಾಕ್ಕೊತ ಇದ್ದೀನಿ. ಆಮೇಲೆ ಇಲ್ಲಿ ಇದಕ್ಕೆ ನಾನು ಹಸಿಮೆಣಸು ಕೂಡ ಇವಾಗ ಆ್ಯಡ್ ಮಾಡ್ಕೊತ ಇದ್ದೀನಿ. ನೀವು ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ನಾನು ತುಂಬ ಸ್ಪೈಸಿಯಾಗಿ ಮಾಡ್ತಾ ಇಲ್ಲ, ಲೈಟಾಗಿ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನು ಮಾಡ್ತಾ ಇರೋದು ಸ್ವಲ್ಪನೇ ಮಾಡ್ತಾ ಇರೋದು ಕ್ವಾಂಟಿಟಿ. ನೀವು ತುಂಬ ಜಾಸ್ತಿ ಬೇಕಾದರೆ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಜಾಸ್ತಿ ಮಾಡ್ಕೊಂಡ್ರಾಯಿತು. ಆಮೇಲೆ ನಾನು ಒಂದು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿಬಿಟ್ಟು ನೋಡಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆ ಒಂದೇ ಹಾಕ್ಕೊತಾ ಇರೋದು ನಾನು. ಆಮೇಲೆ ಇಲ್ಲಿ ನಾನು ಕಡಲೆ ಹಿಟ್ಟು ಒಂದು 3 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಾಯಿ. ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರು ಕೂಡ ಹಾಕ್ಕೊತಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರು ಇದಿಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಬ್ರೆಡ್ ಕ್ರಮ್ಸ್ನ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ. ಒಂದು ಈ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಬ್ರೆಡ್ ಕ್ರಮ್ಸ್ನ ಹಾಕ್ಕೊತಾ ಇದ್ದೀನಿ. ಬ್ರೆಡ್ ಕ್ರಮ್ಸ್ನ ನೀವು ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಬ್ರೆಡ್ ಕ್ರಮ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಇವಾಗ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇದು ನಂತರ ಇದಿಷ್ಟನ್ನು ಚೆನ್ನಾಗಿ ಇವಾಗ ನಾವೀಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ನೀರನ್ನು ಯಾವತ್ತೂ ಸೇರಿಸ್ಕೊಳ್ಳಬಾರ್ದು, ಯಾಕಂದರೆ ಆಲೂಗಡ್ಡೆ ಹಾಕ್ಕೊಂಡಿದ್ದೀವಲ್ಲ, ಹಾಗೆಯೇ ಈರುಳ್ಳಿಯಲ್ಲೂ ಕೂಡ ನೀರು ಬಿಡ್ತಾ ಬರುತ್ತೆ. ನಾವು ಈ ರೀತಿ ಮಿಕ್ಸ್ ಮಾಡುವಾಗ ನೀರು ಬಿಡ್ತಾ ಬರುತ್ತೆ, ಹಾಗಾಗಿ ನೀರನ್ನು ನಾವಿಲ್ಲಿ ಸೇರಿಸ್ಕೋಬೇಕಾಗಿಲ್ಲ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ನೋಡಿ, ಈ ರೀತಿಯಾಗಿ ಆಗಿದೆ. ನಂತರ ನೋಡಿ, ಒಂದೊಂದೇ ಸ್ವಸ್ವಲ್ಪವಾಗಿ ಸ್ವಲ್ಪ ಈ ಥರ ತೆಗೆದುಬಿಟ್ಟು ಈ ರೀತಿ ಉಂಡೆ ಆಗಿ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ನಾನು ಇದನ್ನು ಒಂದು ಓವಲ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ರೌಂಡ್ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ನೋಡಿ, ನಂತರ ಈ ಸ್ಟಿಕ್ಕಿಂದ ಯಾವುದಾದ್ರೂ ಪರವಾಗಿಲ್ಲ, ಯಾವುದಾದ್ರೂ ಸ್ಟಿಕ್ಕನ್ನು ನೀವು ತೊಗೋಬೋದು. ಸ್ಟಿಕ್ಕನ್ನ ಈ ರೀತಿಯಾಗಿ ಅದಕ್ಕೆ ಚುಚ್ಚಿಬಿಟ್ಟು ಇವಾಗ ನಾನು ಒಂದು ಪ್ಲೇಟಿಗೆ ಇವಾಗ ಇದನ್ನು ಇಟ್ಕೊತಾ ಇದ್ದೀನಿ. ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಮಾಡಿ ಸೈಡ್ ಇಟ್ಕೊತಾ ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇವಾಗ ಇಟ್ಕೊತಾ ಇದ್ದೀನಿ. ಇವಾಗ ನಾನು ಎಲ್ಲ ಮಾಡಿಬಿಟ್ಟು ಈಗ ರೆಡಿ ಮಾಡಿ ನೋಡಿ ಸೈಡ್ ಇಟ್ಕೊಂಡಿದ್ದೀನಿ. ನಂತರ ಇಲ್ಲೊಂದು ಬೌಲ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಇವಾಗ ಹಾಕ್ಕೊತಾ ಇದ್ದೀನಿ. ಇದು ನಾವು ಬಾಲ್ಸ್ ಮಾಡಿಟ್ಟಿದ್ದೀವಲ್ಲ ಅದರ ಕೋಟಿಂಗ್ಗೋಸ್ಕರ ಮಾಡ್ತಾ ಇರೋದು. ನಂತರ ಇದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಅದರ ಮೇಲೆಗೆ ಕೋಟಿಂಗಾಗಿ ಇದನ್ನು ಯೂಸ್ ಮಾಡ್ತೀವಿ, ಹಾಗಾಗಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇಷ್ಟು ನೀರಾಗಿದ್ದರೆ ಸಾಕಾಗುತ್ತೆ. ನಂತರ ಏನು ಮಾಡಬೇಕಂದ್ರೆ ನೋಡಿ, ನಂತರ ನಾನು ಇಲ್ಲಿ ಒಂದು ಬೌಲಲ್ಲಿ ಮತ್ತೆ ಬ್ರೆಡ್ ಕ್ರಮ್ಸ್ನ ತೊಗೊಂಡಿದ್ದೀನಿ. ಆಮೇಲೆ ಇವಾಗ ನಾನು ಲಾಲಿಪಾಪ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಸೈಡ್ ಇಟ್ಕೊಂಡಿದ್ದೀನಿ. ನಂತರ ಈ ರೀತಿಯಾಗಿ ಡಿಪ್ ಮಾಡ್ಕೊಳ್ಳಿ, ಲಾಲಿಪಾಪ್ನ ಈ ರೀತಿ ಡಿಪ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಇದೆಯಲ್ಲ ಅದ್ರ ಮೇಲ್ಗಡೆ ಒಂದ್ಸಲ ಹೊರಡಿಸ್ಕೊಂಡಿದ್ರೆ ನೋಡಿ ಈ ರೀತಿಯಾಗಿ ಹೊರಡಿಸ್ಕೊಂಡ್ರೆ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ತುಂಬಾ ಈಸಿಯಾಗಿರುತ್ತೆ ಮಾಡೋಕ್ಕೆ.
ಇವಾಗ ಎಲ್ಲದಕ್ಕೂ ಬ್ರೆಡ್ ಕ್ರಮ್ಸ್ನ ಹಾಕ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಸೈಡ್ ಇಟ್ಕೊತಾ ಇದ್ದೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಂತರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಇನ್ನೇನು ಕಾದಿದೆ ಅಂದಾಗ ಒಂದೊಂದಾಗಿ ಲಾಲಿಪಾಪ್ನ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನಾವು ಎಲ್ಲವನ್ನು. ಈಗ ನೋಡಿ, ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕೊಂಬಿಟ್ಟು ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಇದನ್ನು ಜಾಸ್ತಿ ಸೌಟಲ್ಲಿ ಈ ಥರ ಹೊರಳಾಡಿಸೋದು ಆ ಥರ ಏನು ಮಾಡ್ಕೋಬಾರ್ದು. ನಿಧಾನವಾಗಿ ನೋಡಿ ಈ ರೀತಿಯಾಗಿ ಮಾಡಿಕೊಡ್ರೆ ಆಗುತ್ತೆ. ನಾವು ಇದನ್ನು ತುಂಬ ಹೊತ್ತು ಬೇಯಿಸ್ಕೋಬೇಕಂತೇನಿಲ್ಲ, ಯಾಕಂತೇಳಿದರೆ ಆಲೂಗಡ್ಡೆ ಆಲ್ಮೋಸ್ಟ್ ಬೆಂದಿದೆ, ಹಾಗೆ ಸ್ವಲ್ಪ ಈರುಳ್ಳಿ ಅದೆಲ್ಲ ಸ್ವಲ್ಪ ಬೆಂದರೆ ಸಾಕಾಗುತ್ತೆ, ಅದಕ್ಕೆಲ್ಲ ಜಾಸ್ತಿ ಬೇಯಿಸ್ಬೇಕು ಅಂತೇನಿಲ್ಲ. ನೋಡಿ, ಸ್ವಲ್ಪ ಹೊತ್ತು ಇದಿಷ್ಟು ಇನ್ನೇನು ಬ್ರೌನ್ ಕಲರ್ ಬರುತ್ತಲ್ಲ ಅಷ್ಟು ತನಕ ಇದನ್ನ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಒಂದ್ಸಲ ಇದೇ ರೀತಿಯಾಗಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಕಾದಿದೆ, ಇದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ತೆಗೀತಾ ಇದ್ದೀನಿ. ಮತ್ತೆ ಇನ್ನೊಂದು ಸ್ವಲ್ಪ ಇತ್ತು, ಹಾಗಾಗಿ ಮತ್ತೆ ಅದಿಷ್ಟನ್ನ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಓಕೆ ಫ್ರೆಂಡ್ಸ್, ಇವಾಗ ಚೀಸ್ ಲಾಲಿಪಾಪು ರೆಡಿಯಾಗಿ ಹೋಯಿತು. ಇದನ್ನು ಇವಾಗ ನಾವು ಸರ್ವ್ ಮಾಡೋಣ. ಇವಾಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕೆಚಪ್ನ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಒಂದ್ಸಲ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ನೋಡೋಕ್ಕೇ ತುಂಬ ಚೆನ್ನಾಗಿ ಅನಿಸ್ತಾ ಇದೆಯಲ್ಲ, ಹಾಗೆಯೇ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬರುತ್ತೆ. ಈಗ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಇದೇ ರೀತಿಯಾದ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಧನ್ಯವಾದಗಳು.